ಸರ್, ನಾವು ಬಳ್ಳಾರಿಯಿಂದ ಬಂದಿದ್ದೀವಿ. ಸೊ ರಾಜ ಮನೆತನ ಅಂದರೆ ಒಂದು ಹಬ್ಬದ ಥರ ಅಂಥೇಳಿ ನಾವು ಮನಸ್ಸಿನಲ್ಲಿ ನಾವು ಬೆಳವಣಿಗೆ ಬಂದ್ಕೊಂಬಿಟ್ಟಿದ್ದೀವಿ. ಮುಂಚೆಯಿಂದನೂ ರಾಜ ಮನೆತನ ಅಂದರೆ ಒಂದು ಒಂದು ಬ್ರ್ಯಾಂಡ್ ಐಕಾನ್ ಅಂತ ಹೇಳ್ಬೋದು. ನಮ್ಮ ಅಪ್ಪು ಸರ್ ಇಲ್ಲ ಅಂತ ನಮಗೆ ಒಂದು ಭಾವನೆ ಇಲ್ಲ, ಯಾಕಂದರೆ ಅಭಿಮಾನಿಗಳೆಲ್ಲ ಅವರೊಂದು ಅಲೆ ಬಿಟ್ಟು ಹೋಗಿದ್ದಾರೆ. ಆ ಅಲೆಯಲ್ಲಿ ನಾವು ಒಂದು ಚಿಕ್ಕ ಚಿಕ್ಕ ಒಂದು ಹನಿ ನೀರಿನ ಥರ ಇದ್ದೀವಿ. ಸೊ ಎನಿ ಹೌ ಸರ್, ಪೆಪ್ಪೆ ಚಿತ್ರ ಯಶಸ್ವಿಯಾಗಲಿ ಅಂತೇಳಿ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಬಂದಿರತಕ್ಕಂಥ ನನ್ನ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳಿಗೆ ಹೇಳೋದಿಷ್ಟೇ, ಅಪ್ಪು ಸಾರು ಹಾಗೂ ರಾಜವಂಶ ಕುಟುಂಬಕ್ಕೆ ನಾವು ಯಾವಾಗಲೂ ಚಿರಋಣೆ ಆಗಿರ್ತೀವಿ. ಕನ್ನಡ, ಕನ್ನಡಕ ಸಂಸ್ಕೃತಿ, ಕನ್ನಡ ಎಂಬ ಭಾವನೆ ಬಂದಿರೋದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ವಂಶದಿಂದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ. ಅವರ ಅಭಿಮಾನ ಇವತ್ತು ನಮ್ಮ ಸ್ನೇಹಿತ ಬಳಗದಲ್ಲಿ ಕೂಡ, ನಮ್ಮ ಬಳ್ಳಾರಿ ಅಂತ ಒಂದು ಗಡಿನಾಡಿನಿಂದ ಬಂದಿದ್ದೀವಿ ಕೂಡ, ಅಲ್ಲಿ ಕೂಡ ಅಪ್ಪು ಅವರು ಪ್ರತಿಯೊಂದು ಕಲ್ಲಿ ಕಲ್ಲಿನಲ್ಲಿ ಕನ್ನಡದ ಹೊಸಪೇಟೆ ಮತ್ತು ಹಂಪಿ ವಿಶ್ವವಿದ್ಯಾಲಯಗಳು ಕೂಡ ಪುನೀತ್ ರಾಜ್ಕುಮಾರ್ಲ ನಾವು ಚಿತ್ರವನ್ನು ನೋಡಿ ಅವರು ನಮ್ಮ ಮನಸ್ಸಿನಲ್ಲಿ ಅಚ್ಚುಳಿದಾಗಿದ್ದಾರೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಸರ್. ನಮಗೆ ಹೆಮ್ಮೆ ಅಂದರೆ ಬೆಂಗಳೂರಿಗೆ ಬಂದಿದ್ವಿ, ಅದು ಅಪ್ಪು ಸರ್ ಮತ್ತು ವಿನಯ್ ರಾಜ್ಕುಮಾರ್ ಮನೆ ಹತ್ರ ಬಂದಿದ್ದಕ್ಕೆ ತುಂಬ ಸಂತೋಷ ಮತ್ತು ಹರ್ಷ ವ್ಯಕ್ತಪಡಿಸಿದ್ದೀವಿ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದ. ಎಸ್ ಎಸ್ ಸರ್, ಎಸ್ ಸರ್, ಎಸ್ ಸರ್, ಸರ್ ಅದ್ಭುತವಾಗಿದೆ ಸರ್. ಯಾಕಂದರೆ ಒಂದು ಒಬ್ಬ ಹೀರೋನಾಗ ಹೀರೋ ಥರ ನೋಡ್ತಾ ಇಲ್ಲ, ಈ ಪೆಪ್ಪೆದ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ. ದಯವಿಟ್ಟು ನೀವು ರಿಲೀಸ್ ಆದ ತಕ್ಷಣ ನೋಡಿದ ತಕ್ಷಣ ನೀವೇ ವ್ಯಕ್ತಪಡಿಸ್ತೀರಿ ಸರ್. 100% ಹೇಳ್ತಾ ಇದ್ದೀನಿ, ಕನ್ನಡ ಅಭಿಮಾನಿಗಳು ಎಲ್ಲೇ ಇರಲಿ ಕೂಡ, ಸೊ ಈ ಚಿತ್ರನ ಯಶಸ್ವಿಯಾಗಿ ಪ್ರದರ್ಶನ ಆಗಲಿ ಅಂತ ಕೋರುತ್ತಾ ಧನ್ಯವಾದ ಹೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು. ಹಾಂ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್, ಸರ್ ಭಾರತ ಸಂಸ್ಕೃತಿ ಪ್ರಕಾರ ನಾವು ಲುಂಗಿಗೆ ನಾವು ಮರಿಬಾರ್ದು ಸರ್. ಓಕೆ, ನಮ್ಮ ಕನ್ನಡ ಸಂಸ್ಕೃತಿ ಲುಂಗಿಯಿಂದ ಮೈಸೂರು ಪೇಟೆಗೆ ತೊಡ್ತಾ ಇದ್ದಾರೆ. ಕನ್ನಡ ಅಮ್ಮದ ಉಳಿಸ್ಬೇಕಾದ್ರೆ ನಮ್ಮ ವೇಷಭೂಷಗಳು ಮಾಡ್ಬೇಕು. ನೀವು ಮೊನ್ನೆ ಬೆಂಗಳೂರು ಮಾಲಲ್ಲಿ ನೋಡಿರ್ಬೋದು, ಯಾವುದೋ ಒಬ್ಬ ರೈತ ಲುಂಗಿ ಇದ್ದಾರೆ ಅಂತೇಳಿ ಕರ್ಕೊಂಡಿಲ್ಲ, ಬಟ್ ಲುಂಗಿ ಎಷ್ಟು ಮಾಲ್ ಬಂದಾಯಿತು, ಹಾಗೆ ಕಾರಣ ಲುಂಗಿ ನಾವು ಗೌರವಿಸೋಣ ಸರ್. ಅದಕ್ಕೆ ಒಂದು ಹೊಸ ಟ್ರೆಂಡ್ ಸೃಷ್ಟಿ ಮಾಡಲ ಅಂತ ಕೇಳ್ತಾ ಇದ್ದೀವಿ ಸರ್ ಅಷ್ಟೇ. ಥ್ಯಾಂಕ್ ಯು. ಇದು ದೊಡ್ಡ ಮನೆ ಅಂದರೆ ಒಂಥರ ದೇಗುಲ ಇದ್ದಂಗೆ. ನಾವು ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ನಮ್ಮನ್ನೇನು ಅವರು ಬಂದಿಂದ ಏನು ನಮ್ಮನ್ನು ಕರೆದಿಲ್ಲ. ತಾತ್ಕಾಲಿಕವಾಗಿ ಬರಬೇಕು ಅಂತ ಬಂದು ಅಷ್ಟೇ ಹೊರತು ಈ ಪೇಪೆ ಚಿತ್ರದಾಗ ಅದ್ಭುತವಾಗಿ ಬಂದಿದೆ. ಇದು ಅದ್ಭುತವಾಗಿ ಬಂದಿದೆ ಅದಕ್ಕಿಂತ ಸಮಾಜ ಜಾಲಗಳಲ್ಲಿ ರಾಜವಂಶನೇ ಹಂಗೆ ರೀ, ರಾಜವಂಶನೇ ಹಂಗೆ ಯಾವುದೊಂದು ಪ್ರತಿಯೊಂದು ಸಮಾಜ ಕುಟುಂಬಿಕವಾಗಿ ಎಲ್ಲರೂ ಪ್ರತಿಯೊಬ್ಬರು ಕೂತ್ಕೊಂಡು ನೋಡಿ ಆನಂದ ಪಡೋವಂಥದ್ದು, ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋವಂಥದ್ದನ್ನೇ ಮಾತ್ರನೇ ಕೊಡೋದು. ಆ ಚಿತ್ರರಂಗಕ್ಕೆ, ಕನ್ನಡಕ್ಕೆ ನಮ್ಮ ಈ ರಾಜವಂಶ ರಾಜಮನೆತನ ಎತ್ತಿದ ಕೈ ಆಗಿದೆ. ಅದರಲ್ಲಿ ಈಗ ಪೇಪಿ ಚಿತ್ರದ ಮುಖಾಂತರ ವಿನಯ್ ರಾಜ್ಕುಮಾರ್ ಅವರು ಹೊಸ ನೂತನವಾಗಿ ಹೆಜ್ಜೆ ಇಕ್ಕಿದ್ದಾರೆ, ಅಂದರೆ ಲುಂಗಿ ಉಟ್ಕೊಳ್ಳೋದು ಮುಖಾಂತರ ಒಂದು ಟ್ರೆಂಡ್ ಸೃಷ್ಟಿ ಮಾಡಿಸಿದ್ದಾರೆ. ಅದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತದೆ, ರಾಜವಂಶದ ಮನೆತನನೂ ಬೆಳೀತದೆ ಅನ್ನೋ ಥರದಲ್ಲಿ ಎರಡು ಮಾತಿಲ್ಲ. ಜೈ ಡಾಕ್ಟರ್ ರಾಜ್ಕುಮಾರ್ ವಂಶ. ಸರ್, ಒಂದು ಈಗ ನಾವು ರಾಜವಂಶದಲ್ಲಿ 50-60 ವರ್ಷದಿಂದ ಬೆಳಕ ಬಂದ್ಬಿಟ್ಟಿದ್ವಿ. ಇಂಥ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ರಾಜವಂಶದಿಂದ ಬಂದಿಲ್ಲ ಅನ್ನಂಗಿಲ್ಲ, ಪ್ರತಿಯೊಂದು ಥರನೂ ಬಂದಿದೆ. ಈಗ ಟ್ರೆಂಡ್ ಇವತ್ತು ಯೂತ್ಗೆ ಲೈಕ್ ಆಗೋಂಥದ್ದು ಕತೆ ತಕ್ಕನಾಗಿದ್ದರೆ ಅವ್ರು ಮಾಡೇ ಮಾಡ್ತಾರೆ, ಮಾಡಿ ಈ ಥರ ಮಾಡಿದ್ದಾರೆ, ಅದನ್ನು ಜನನ ಸ್ವೀಕಾರ ಮಾಡ್ತಾರೆ. ಟ್ರಯಲ್ ನೋಡಿದ್ವಿ, ತುಂಬ ಅದ್ಭುತವಾಗಿ ಬಂದಿದೆ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದ ಮುಖಾಂತರ, ಈ ಮಾಧ್ಯಮದ ಮುಖಾಂತರ ಬರೀ ಚಿತ್ರರಂಗದಲ್ಲಿ ಮಾತ್ರ ನಾಯಕರಾಗ್ದಿರಾ, ಚಿತ್ರರಂಗ ಹೊರಪಟ್ಟು ಜೀವನದಲ್ಲೂ ನಾಯಕರಾಗಿ ನಮ್ಮ ದುನಿಯಾ ವಿಜಯ್ ಅವರು ಒಂದು ಚಿತ್ರ ತೆಗೆದು ಅದನ್ನು ಸಾಬೀತುಪಡಿಸಿದ್ದಾರೆ. ಯಾವುದೋ ಈ ಡ್ರಗ್ಸ್ ಬಗ್ಗೆ ಡ್ರಗ್ಸ್ ಬಗ್ಗೆ ಒಂದು ಜಾಲನ ಕಂಡುಹಿಡಿದು ಅವ್ರ ಚಿತ್ರನ ಬಿಟ್ಟು ಚಿತ್ರ ಹೊರತುಪಡಿಸಿ ನಿಜ ಜೀವನದಲ್ಲೂ ಹೋರಾಟ ಮಾಡಿ ಬೆನ್ನಿಗೆ ಪೊಲೀಸವರ ರಕ್ಷಣೆ ಪಡೆದು ಅವರ ಗ್ಯಾಂಗ್ ಸಮೇತ ಹಿಡಿದು ಅವರು ಇದನ್ನು ಏನೋ ಮಠ ಹಾಕೋದಕ್ಕೆ ಈ ನಿರ್ಮೂಲನೆ ಆಗಬೇಕು, ಇದು ನಮ್ಮಿಂದನಾದ್ರೂ ಕಮ್ಮಿ ಆಗಬೇಕು, ಅಟ್ಲೀಸ್ಟ್ ನಿರ್ಮೂಲನೆ ಮಾಡೋಕ್ಕಾಗಲಿಲ್ಲ ಅದನ್ನು ಒಬ್ಬ ನಾಯಕ ನಟರಾಗಿ ಕಮ್ಮಿ ಮಾಡಬೇಕು ಅಂತೇಳಿ ಪಣ ತೊಟ್ಟು ಮಾಡ್ತಾ ಇದ್ದಾರಲ್ಲ ಆ ಕೆಲಸಕ್ಕೆ, ಆ ಹೋರಾಟಕ್ಕೆ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ. ರಾಜ್ಕುಮಾರ್ ಅಭಿಮಾನಿಗಳನ್ನ ಸದಾ ನಿಮ್ಮ ಜೊತೆಗೆ ದಿನೇ ವಿಜಯರ ಜೊತೆಗೆ ಇರ್ತೀವಿ, ನಾವೆಲ್ಲ ಹೆಮ್ಮೆ ಪಡ್ತಾ ಇದ್ದೀವಿ. ನಿಮ್ಮ ಯೂಟ್ಯೂಬ್ನಲ್ಲಿ ನಿಮ್ಮನ್ನೆಲ್ಲ ನೋಡಿ ನಾವು ಸಂತೋಷ ಪಡ್ತಾ ಇದ್ದೀವಿ, ನಾವು ನಿಮಗೆ ಅಭಿಮಾನಿಯಾಗಿ ಇರೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಲ, ಯಾಕೆಂದರೆ ಆ ಚಿತ್ರದ ಮುಖಾಂತರ ಅಲ್ದಿರ ನಿಜ ಜೀವನದಲ್ಲೂ ಮಾಡ್ತಾ ಇದ್ದಾರಲ್ಲ, ಅದು ಹೆಮ್ಮೆ ಪಡೋಂಥ ಕೆಲಸ. ನಾಗರಿಕ ಸಮಾಜ ತಲೆ ತೆಗೆಸೋಂಥದ್ದಲ್ಲ, ತಲೆ ಎತ್ತುವಂಥ ಕೆಲಸ. ಸಮಾಜ ತಪ್ಪುದಾರಿಗೆ ಹೋಗ್ತಾ ಇದ್ದರೆ ಸರಿ ದಾರಿಗೆ ತೊಗೊಂಬರೋಂಥ ಕೆಲಸ ಮನುಷ್ಯರು ನಾಗರಿಕರಲ್ಲಿ ಮಾತ್ರನೇ ಇರಲ್ಲ, ನಾಯಕರಲ್ಲೂ ಇದೆ ಅನ್ನೋದಕ್ಕೆ ದುನಿಯಾ ವಿಜಯ್ ಒಂದು ಸಾಕ್ಷಿಯಾಗಿದ್ದಾರೆ ಸರ್.